ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಂದಿನಂತೆ ನಿಮ್ಮ ಶ್ರೀನಿವಾಸ್ ಎಸ್ ಯು ಆರ್ ಫಾರ್ಮಿಂದ ನಿಮ್ಮ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಏನು ನೋಡ್ತಾ ಇದ್ದಾರೆ ನೀವು, ಇದು ನಮ್ಮದು ನಮ್ಮ ರಾಬಿಟ್, ಇದು 7 ಮಂತ್ ಆಗಿದೆ, ಇದು ಫಸ್ಟ್ ಟೈಮ್ ಬೇಬಿ ಹಾಕಿರೋದು. ಇದು ನಿಮ್ಮ 13 ಡೇಸ್, ಈಗ 13 ದಿವಸದ ಬೇಬಿಗಳು 150 ಗ್ರಾಮ್ಸ್ ಅಷ್ಟಿದ್ದಾವೆ. 5 ಮರಿಗಳನ್ನು ಹಾಕಿದೆ, 2 ಬ್ಲ್ಯಾಕ್ ಐ ಇರೋ ವೈಟ್ ಮರಿಗಳನ್ನು ಹಾಕಿದೆ, ಒಂದು ಒಂದು ಸೋವೆ ಚಿಂಚಲ ಕ್ರಾಸ್ ಇದೆ, ಡಚ್ ಅಂತೀವಿ ಅದಕ್ಕೆ, ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ತಾಯಿ ಥರದ ಒಂದು ಡಚ್ ಇದೆ, ಒಂದು ಬ್ಲ್ಯಾಕ್ ಇದೆ, ಫುಲ್ ಬ್ಲ್ಯಾಕು, ಸ್ವಲ್ಪ ಹಣೆ ಹತ್ರ ಇದಿದೆ ನೋಡಿ, ನೋಡ್ತಾ ಇದ್ರೆ ಅದರ ತಾಯಿ ಥರನೇ ಇದೆ. ಇದು ಜಾಸ್ತಿ ಅಂದರೆ 1 KG 600 ರಿಂದ 700 ಗ್ರಾಮ್ ಇತ್ತು ಸ್ನೇಹಿತರೆ. ಇದು ಕ್ರಾಸಿಂಗ್ ಬಿಟ್ಟಾಗಿದೆ, ನ್ಯೂಜಿಲೆಂಡ್ ವೈಟಿಗೆ ನಾನು ಕ್ರಾಸಿಂಗ್ ಬಿಟ್ಟಿದ್ದೆ. ಕೌಂಟಿಂಗ್ ಪರವಾಗಿಲ್ಲ, ಒಂದು 5 ಮರಿ ಹಾಕಿದೆ, 5 ಮರಿನೂ ಹೆಲ್ತಿಯಾಗಿ ಚೆನ್ನಾಗಿ ಅದನ್ನೇ ಹಾಲು ಎಲ್ಲ ಕುಡಿಸ್ಬಿಟ್ಟು ಚೆನ್ನಾಗಿ ಅದನ್ನೇ ನೋಡ್ಕೊಂಡಿದೆ. ಇದಕ್ಕೇನು ನಾವು ಚೆನ್ನಾಗಿ ಅದಕ್ಕೆ ಫುಡ್ಡು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಆ ಥರ ಒಂದು ಟ್ರೇ ಇಟ್ಟಿದ್ವಿ, ಆ ಟ್ರೇಯಲ್ಲಿ ಅದೇ ಮರಿ ಹಾಕೊಂಡಿದೆ. ಇದು ಹೊಸದಾಗಿ ಹಾಕ್ದಾಗ ಮರಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ. ಈಗ ಇದು ಏನಪ್ಪ ಅಂದರೆ 5 ಮರಿಗಳು ಫಸ್ಟ್ ಟೈಮ್ ಹಾಕಿರೋದು, ತುಂಬ ಹೆಲ್ತಿಯಾಗಿ ಕಾಪಾಡ್ಕೊಂಡಿದೆ. ಏನು ನೋಡ್ತಾ ಇದ್ದಾರೆ ನೀವು, ಏನಪ್ಪ ಅಂದರೆ ಇದಕ್ಕೆ ಮೇಂಟೆನೆನ್ಸ್ ಏನಂದರೆ ಇದನ್ನು ಪದೇ ಪದೇ ಮುಟ್ಟೋದು, ಈ ಥರ ಹಿಡಿಯೋದು, ಕೈಯಲ್ಲಿ ಇಚ್ಚಿಗೋದು, ಫೋಟೋದು ಇದೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗ್ಬಾರ್ದು. ಫ್ರೀ ರೇಂಜಲ್ಲಿ ಅದಕ್ಕೇನು ಇರುತ್ತೆ ಅದು ಫ್ರೀಯಾಗಿ ಬಿಡ್ಬೇಕು ಸ್ನೇಹಿತರೆ. ಈಗ ನಮ್ಮದು 2 ಅಡಿ 2 ಅಡಿ 4 ಕಡೆ ಪಂಜರ ಬರುತ್ತೆ. ಈ 4 ಕಡೆ ಪಂಜರದಲ್ಲಿ ಆ ಟ್ರೈ ಏನು ಇಟ್ಟಿರ್ತೀವಿ ಅದು ಅರ್ಧ ಇರುತ್ತೆ, 2 ಫೀಡರ್ ಬಾಕ್ಸ್ ಇರುತ್ತೆ, ಇದು ವಾಟರ್ ನಿಪ್ಪಲ್ ಇರುತ್ತೆ, ಅದಕ್ಕೇನು ತೊಂದರೆ ಇರೋಲ್ಲ. ಅದನ್ನು ನಾವು ಕ್ಲೋಸ್ ಮಾಡಿದರೆ ಮುಗೀತು. ನಾವೇನು ಹುಲ್ಲು ಹಾಕ್ಲಿಕ್ಕೆ ಮಾತ್ರ ಒನ್ ಟೈಮ್ ಅದನ್ನ ಓಪನ್ ಮಾಡ್ತೀವಿ, ನೀರಲ್ಲಿ ಆಟೋಮೆಟಿಕ್ ಬರ್ತಾ ಫೀಡ್ ಮತ್ತು ಹೊರಗಡೆಯಿಂದನೇ ಇಲ್ಲಿಂದ ಹಾಕ್ತೀವಿ ನೋಡಿ ಸ್ನೇಹಿತರೆ, ಫೀಡ್ ಇದನ್ನು ಫೀಡರ್ ಬಾಕ್ಸಲ್ಲಿ ಹಾಕ್ತೀವಿ. ಹಂಗಾಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ನಾವು ಮರಿಗಳಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಮರಿಗಳು ಅದು ಪಾಡಿಗೋದು ಅದರಲ್ಲೇ ಆಟ ಆಡ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ನಾನು ಈ ಕಳೆದ ವಿಡಿಯೋದಲ್ಲಿ ಏನು ತೋರಿಸಿದ್ದೆ ಅದೇ ಥರನೇ ಇವನು ಹೆಲ್ದಿಯಾಗಿ ಬರ್ತಾವಂತ ನನ್ನ ಅನಿಸಿಕೆ. ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಚೆನ್ನಾಗಿ ಬಂದಿದೆ, ಇದು ಒಂದು 150 ಗ್ರಾಮ್ ಇದೆ, ಚೆನ್ನಾಗಿ ರೀಚ್ ಆಗಿದೆ, ಚೆನ್ನಾಗಿ ಮರಿಗಳನ್ನೂ ಕಾಪಾಡ್ಕೊಂಡಿದೆ. ಈ ಥರ ತಳಿಗಳನ್ನ ಸಾಕಾಣಿಕೆ ಮಾಡಿದ್ರಿಂದ, ಇದು ಮಿಕ್ಸ್ ಜಾಯಿಂಟ್ ಇರೋದ್ರಿಂದ ಡಚ್ಚು, ಇವು ಚೆನ್ನಾಗಿ ಮರಿಗಳು ಕ್ವಾಲಿಟಿ ಬರುತ್ತೆ, ಬೇಗ ವೆಯ್ಟು ಗೇನ್ ಆಗುತ್ತೆ ಸ್ನೇಹಿತರೆ ಅಂತ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನೋ ನಮ್ಮ ಮಲದ ಬಗ್ಗೆ ನಮಗೆ ತಿಳಿದ್ರೆ ಮಾಹಿತಿಗಳನ್ನ ತಮಗೆ ಕಲಿಸೋಣ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇರ್ತೀನಿ. ನೀವು ಯೂಟ್ಯೂಬಲ್ಲಿ ನಾನು ಹೊಸದಾಗಿ ನಾನು ವೀಡಿಯೋಗಳು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸ್ನೇಹಿತರೆ. ಏನಾರ ವೀಡಿಯೋಗಳಲ್ಲಿ ನಮ್ಮ ತಪ್ಪುಗಳ ಅಲ್ಪ ದೋಷಗಳೆಲ್ಲ ಕಂಡುಬಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಅದು ತಿದ್ದಕ್ಕೆ ಪ್ರಯತ್ನ ಪಡೋಣ. ನಿಮ್ಮ ನೆಕ್ಸ್ಟ್ ಹೊಸ ವಿಡಿಯೋ ನೋಡಿ ನಿಮ್ಗೆ ಸಂಪರ್ಕ ಮಾಡ್ತೀನಿ. ಎಸ್ ಯು ಫೋನ್ ಶ್ರೀನಿವಾಸ್, ಥ್ಯಾಂಕ್ ಯು ವಿಡಿಯೋ ವಾಚಿಂಗ್ ದಿಶ್, ಥ್ಯಾಂಕ್ ಯು ಸೋ ಮಚ್.